Hello students, welcome to Human Resource Planning. It is the second unit. I am Professor Taramati Nakod. In this program we are going to have a part 4 of Human Resource Planning. In this we are going to see job analysis has two aspects, that is job description and job specification. So in this class we are going to see it in detail. Okay. Job specification. Job specification antandre eno? So it provides the information relating to minimum expected human qualities like knowledge and a necessary skill to perform the job. It lays down the educational qualification, the experience, mental ability, skill, aptitude, etc. to perform the job effectively. It is called a standard of personnel for the selection. Okay. So, idu job specification andre bekagiruvanta shaikshanika arhate, vidya arhate, anubhava, manasika samarthya, kaushalyagalanna olagondide. Hoda? So, ee definition nododadre E.B. Filippo avar prakara udyoga vivaraneyu ondu kelasavannu sariyagi nirvahisalu agatyavada kanishta swikararha ಮಾನವ ಗುಣಗಳನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ. ಓಕೆ, ಇದರಲ್ಲಿ ಏನೇನು ಬರ್ತವೆ ಅಂತಂದರೆ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ದೈಹಿಕ ಗುಣಲಕ್ಷಣಗಳು, ಅವರ ಆರೋಗ್ಯ, ದೈಹಿಕ ರಚನೆ, ಅವರ ದೃಷ್ಟಿ, ಎತ್ತರ, ತೂಕ, ಇವೆಲ್ಲನೂ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಕಲ್ಲೇ ಬರ್ತವೆ. ನೆಕ್ಸ್ಟ್ ಪರ್ಸೋನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಸಿಬ್ಬಂದಿಯ ಗುಣಲಕ್ಷಣಗಳು. ಸೊ ಇದು ಮಾನಸಿಕ ಸ್ಥಿರತೆಯನ್ನು ಒಳಗೊಂಡಿದೆ. ಅವರ ಉತ್ಸಾಹ, ನಾಯಕತ್ವ ಗುಣಗಳು, ನಡವಳಿಕೆ, ಎಕ್ಸೆಟ್ರಾ ಇವೆಲ್ಲ ಇರ್ತವೆ. ದೆನ್ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಮಾನಸಿಕ ಗುಣಲಕ್ಷಣಗಳು, ಇದು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ವಿಶ್ಲೇಷಣಾತ್ಮಕ ದೃಷ್ಟಿಕೋನ, ಮಾನಸಿಕ ಸಾಮರ್ಥ್ಯ ಇತ್ಯಾದಿಗಳನ್ನು ಸೂಚಿಸುತ್ತದೆ. ನೆಕ್ಸ್ಟ್ ಒನ್ ಕ್ವಾಲಿಫಿಕೇಷನ್ ಆ್ಯಂಡ್ ದ ಎಕ್ಸ್ಪೀರಿಯನ್ಸ್ ಅಂದರೆ ಅರ್ಹತೆ ಮತ್ತು ಅನುಭವ. ಇದರಲ್ಲಿ ಶೈಕ್ಷಣಿಕ ಅರ್ಹತೆ, ಅನುಭವ, ತರಬೇತಿ ಇತ್ಯಾದಿಗಳನ್ನು ಇದು ಹೇಳುತ್ತದೆ. ಓಕೆ, ಸೊ ಇವಾಗ ಜಾಬ್ ಸ್ಪೆಸಿಫಿಕೇಷನ್ ಆಯಿತು, ಡಿಸ್ಕ್ರಿಪ್ಷನ್. ಸೊ ಇದೆರಡರ ನಡುವಿಂದ ನಾವು ಒಂದಿಲ್ಲೇ ಇದು ಡಿಫ್ರೆನ್ಸನ್ನು ನೋಡ್ಬೋದು. ಸೊ ನೆಕ್ಸ್ಟ್ ಒನ್ ಜಾಬ್ ಡಿಸ್ಕ್ರಿಪ್ಷನ್. ಜಾಬ್ ಡಿಸ್ಕ್ರಿಪ್ಷನ್ ಅಂತಂದರೆ ಅ ಸ್ಟೇಟ್ಮೆಂಟ್ ಕಂಟೈನಿಂಗ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಜಾಬ್ ಟೈಟಲ್ ಅಂದರೆ ಉದ್ಯೋಗದ ಶೀರ್ಷಿಕೆ, ಲೊಕೇಶನ್, ಸ್ಥಳ, ಜಾಬ್ ಸಮರಿ ಅಂದರೆ ಉದ್ಯೋಗದ ಸಾರಾಂಶ, ಡೀಟೇಲ್ಡ್ ಸ್ಟೇಟ್ಮೆಂಟ್ ಆಫ್ ವರ್ಕ್ ಪರ್ಫಾರ್ಮ್ಡ್ ಅಂದರೆ ನಿರ್ವಹಿಸಿದ ಕೆಲಸದ ವಿವರವಾದ ಹೇಳಿಕೆ, ರಿಲೇಷನ್ ವಿತ್ ಅದರ್ ಜಾಬ್ ಅಂದರೆ ಇತರ ಉದ್ಯೋಗದೊಂದಿಗೆ ಇರುವಂಥ ಸಂಬಂಧಗಳು. ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ಟೂಲ್ಸ್, ಇಕ್ವಿಪ್ಮೆಂಟ್, ಮಷಿನರಿ ಯೂಸ್ಡ್ ಆ್ಯಂಡ್ ಫಾರ್ಮ್ಸ್ ಯೂಸ್ಡ್, ಸೊ ಇದರಲ್ಲಿ ಜಾಬ್ ಡಿಸ್ಕ್ರಿಪ್ಷನಲ್ಲಿ ಬರ್ತವೆ. ಆ ಜಾಬ್ ಸ್ಪೆಸಿಫಿಕೇಷನಿಂದ ಮತ್ತೊಮ್ಮೆ ನಾವು ನೋಡೋದಾದರೆ ಪಾಯಿಂಟ್ಸನ್ನು ನೋಡಿದರೆ ಇದರಲ್ಲಿ ಎಜುಕೇಷನ್, ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಸೈಕಾಲಜಿಕಲ್ ಟ್ರೇಟ್ಸ್, ಪರ್ಸ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಎಕ್ಸ್ಪೀರಿಯನ್ಸ್, ಟ್ರೈನಿಂಗ್, ಸ್ಕಿಲ್, ಆ್ಯಪ್ಟಿಟ್ಯೂಡ್, ಇದನ್ನೆಲ್ಲ ನಾವು ನೋಡಿದ್ವಿ ಆಗಲೇ. ಸೊ ವಿ ಕ್ಯಾನ್ ಯೂಸ್ ದೀಸ್ ಪಾಯಿಂಟ್ಸ್ ಫಾರ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಜಾಬ್ ಡಿಸ್ಕ್ರಿಪ್ಷನ್ ಆ್ಯಂಡ್ ಜಾಬ್ ಸ್ಪೆಸಿಫಿಕೇಷನ್. ಓಕೆ, ಸೊ ಜಾಬ್ ಪೊಸಿಷನ್ ಆ್ಯಂಡ್ ಆಕ್ಯುಪೇಷನ್. ಸೊ ಒನ್ ಶುಡ್ ನಾಟ್ ಬಿ ಕನ್ಫ್ಯೂಸ್ಡ್ ವಿತ್ ದ ವರ್ಡ್ ಜಾಬ್. ಪೊಸಿಷನ್ ಆ್ಯಂಡ್ ದ ಆಕ್ಯುಪೇಷನ್ ಆರ್ ಒನ್ ಆ್ಯಂಡ್ ದ ಸೇಮ್, ಬಟ್ ದೇರ್ ಇಸ್ ಅ ವಾಸ್ಟ್ ಡಿಸ್ಟಿಂಕ್ಷನ್ ಬಿಟ್ವೀನ್ ದೀಸ್ ಟರ್ಮ್ ಆ್ಯಂಡ್ ಆಕ್ಯುಪೇಷನ್ ಆರ್ ದಿ ಒನ್ ಆ್ಯಂಡ್ ದ ಸೇಮ್. ಸೊ ಹಿಯರ್ ಉದ್ಯೋಗ ಸ್ಥಾನ ಮತ್ತು ಉದ್ಯೋಗ, ಉದ್ಯೋಗ ಸ್ಥಾನ ಮತ್ತು ಉದ್ಯೋಗ ಇವೆರಡರಲ್ಲಿ ಏನಿದೆ, ಒಂದು ಡಿಫ್ರೆನ್ಸ್ ಇದೆ. ಹೌದಾ? ಸೊ ಫಸ್ಟ್ ನಾವೇನು ನೋಡೋಣ, ಜಾಬ್ ಅಂದರೆ ಉದ್ಯೋಗ ಅಥವಾ ಕೆಲಸ ಅಂತಂದ್ರೆ ಏನು. ಸೊ ಇಟ್ ಮೇ ಬಿ ಡಿಫೈನ್ಡ್ ಆ್ಯಸ್ ಆ್ಯನ್ ಅಸೈನ್ಮೆಂಟ್ ಆಫ್ ಅ ವರ್ಕ್ ಕಾಲಿಂಗ್ ಫಾರ್ ಅ ಸೆಟ್ ಆಫ್ ಡ್ಯೂಟೀಸ್, ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಕಂಡೀಷನ್ಸ್ ದ್ಯಾಟ್ ಆರ್ ಡಿಫ್ರೆಂಟ್ ಫ್ರಮ್ ದೋಸ್ ಆಫ್ ಅದರ್ ವರ್ಕ್ ಅಸೈನ್ಮೆಂಟ್. Thus, the term job describes the contents of the particular task and not its location. ಅಂದರೆ ಕೆಲಸ ಅಂತಂದರೆ ಇತರ ಕೆಲಸದ ಕಾರ್ಯಯೋಜನೆಗಳಿಂದ
ಇದು ಭಿನ್ನವಾಗಿರುವ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಮತ್ತು ಷರತ್ತುಗಳನ್ನು ಕರೆಯುವ ಕೆಲಸದ ನಿಯೋಜನೆ ಎಂದು ಇದನ್ನು ವ್ಯಾಖ್ಯಾನಿಸಬಹುದು. ಆದ್ದರಿಂದ ಜಾಬ್ ಎಂಬ ಪದವು ಒಂದು ನಿರ್ದಿಷ್ಟ ಕಾರ್ಯದ ವಿಷಯಗಳನ್ನು ವಿವರಿಸುತ್ತದೆ ಮತ್ತು ಅದರ ಸ್ಥಳ ಅಲ್ಲ. ಜಾಬ್ ಅಂದರೆ ಒಂದು ನೀವು ಮಾಡಬೇಕಾದಂಥ ಕೆಲಸ, ಅದಕ್ಕೆ ರಿಲೇಟೆಡ್ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಹೇಳುತ್ತದೆ. ಪೊಜಿಷನ್, ಪೊಜಿಷನ್ ಅಂತಂದರೆ ಇಟ್ ಮೀನ್ಸ್ ಗ್ರೂಪ್ ಆಫ್ ಅ ಟಾಸ್ಕ್ ಅಸೈನ್ಡ್ ಟು ಒನ್ ಇಂಡಿವಿಜುವಲ್ ಇನ್ ಆನ್ ಆರ್ಗನೈಸೇಷನ್. ದೇರ್ ವಿಲ್ ಬಿ ಅ ವೇರಿಯಸ್ ಪೊಜಿಷನ್ಸ್ ಆಸ್ ದೇರ್ ಆರ್ ಪರ್ಸನ್ಸ್. ದೇರ್ ಫೋರ್ ವೆನ್ ಸೆವರಲ್ ಪರ್ಸನ್ಸ್ ಆರ್ ಡೂಯಿಂಗ್ ಸಿಮಿಲರ್ ವರ್ಕ್ ಈಚ್ ಒನ್ ಈಸ್ ಸೇಡ್ ಟು ಹ್ಯಾವ್ ದ ಸೇಮ್ ಜಾಬ್ ಬಟ್ ಆಲ್ ಹ್ಯಾವ್ ಅ ಡಿಫ್ರೆಂಟ್ ಪೊಜಿಷನ್ಸ್. FDC, STC do the same work in the office, but their position depend upon their year of experience and pay scales, etc. Position ಅಂತಂದರೆ ಒಂದೇ ಕೆಲಸ ಇಬ್ಬರೂ ಮಾಡಿದರು, ಅವರಿಗಿರುವಂಥ ಸ್ಥಾನಗಳು ಬೇರೆ. ಈಗ ಆಫೀಸ್ ವರ್ಕ್ FDC, STC ಕೂಡ ಮಾಡ್ತಾ ಇರ್ತಾರೆ. FDC ಅಂದರೆ ಸೀನಿಯರ್ ವರ್ಕರ್, STC ಅಂದರೆ ಜೂನಿಯರ್ ವರ್ಕರ್. ದೇರ್ ಪೊಜಿಷನ್ಸ್ ಆರ್ ಡಿಫ್ರೆಂಟ್ ಇವನ್ ದೋ ದೇ ಡೂ ದ ಸೇಮ್ ಕೈಂಡ್ ಆಫ್ ಅ ಜಾಬ್. ಆಕ್ಯುಪೇಷನ್, ಆಕ್ಯುಪೇಷನ್ ಅಂತಂದರೆ ಇಟ್ ಈಸ್ ಆನ್ ಆಕ್ಯುಪೇಷನ್ ರೆಫರ್ ಟು ಅ ಗ್ರೂಪ್ ಆಫ್ ಜಾಬ್ ದಟ್ ಆರ್ ಸಿಮಿಲರ್ ಟು ಅ ಕೈಂಡ್ ಆಫ್ ವರ್ಕ್ ಆರ್ ದ್ಯಾಟ್ ಪೊಸೆಸಸ್ ಕಾಮನ್ ಕ್ಯಾರೆಕ್ಟರ್ಸ್. ಅಂದರೆ ಡಾಕ್ಟರ್ಸ್, ಇಂಜಿನಿಯರ್ಸ್, ಅಂದರೆ ಇದು ಗ್ರೂಪ್ ಆಫ್ ಪೀಪಲ್, ಗ್ರೂಪ್ ಆಫ್ ಜಾಬ್ ವೇರ್ ದ ಪರ್ಫಾರ್ಮ್ ಸಿಮಿಲರ್ ಕೈಂಡ್ ಆಫ್ ಅ ವರ್ಕ್. ಸೊ ಟೀಚರ್ಸ್, ಡಾಕ್ಟರ್ಸ್, ಇದೆಲ್ಲ ನಾವು ಎಕ್ಸಾಂಪಲ್ ತೊಗೋಬೋದು ಆಕ್ಯುಪೇಷನ್ ಅಥವಾ ಉದ್ಯೋಗಕ್ಕೆ. ನೆಕ್ಸ್ಟ್, ವರ್ಕ್ ಮೆಜರ್ಮೆಂಟ್ ಆರ್ ಟೈಮ್ ಸ್ಟಡಿ. ಸೊ ದಿಸ್ ಸ್ಟಡಿ ಈಸ್ ಆಫ್ ಟೈಮ್ ಟೇಕನ್ ಬೈ ದ ವರ್ಕರ್ ಫಾರ್ ಪರ್ಫಾರ್ಮಿಂಗ್ ಅ ಸ್ಪೆಸಿಫೈಡ್ ಜಾಬ್ ಆ್ಯಸ್ ಅಗೇನ್ಸ್ಟ್ ದ ಟೈಮ್ ಅಲೌಡ್. ಅಂದರೆ ಇಲ್ಲೇ ಕೆಲಸ ಮಾಪನ ಮತ್ತು ಸಮಯ ಅಧ್ಯಯನ. ಅಂದರೆ ನಾವು ಒಂದು ಕೆಲಸ ಕೊಟ್ಟಿರ್ತೀವಿ, ಅವರು ಆ ಕೊಟ್ಟಿರುವ ಕೆಲಸವನ್ನು ಆ ಸ್ಟ್ಯಾಂಡರ್ಡ್ ಟೈಮಲ್ಲಿ ಮುಗಿಸ್ತಾ ಇದ್ದಾರೋ ಅಥವಾ ಇಲ್ವೋ. ಹೌದಾ, ಇದು ವರ್ಕ್ ಪರ್ಫಾರ್ಮ್ಡ್ ಆ್ಯಂಡ್ ದ ಟೈಮ್ ಟೇಕನ್ ಟು ಪರ್ಫಾರ್ಮ್ ದ ಜಾಬ್. ಇದನ್ನು ಸ್ಟಡಿ ಮಾಡೋದಕ್ಕೆ ನಾವೇನಂತೀವಿ, ವರ್ಕ್ ಮೆಜರ್ಮೆಂಟ್ ಅವರ ಟೈಮ್ ಸ್ಟಡಿ. ಇದರ ಪ್ರಯೋಜನಗಳೇನು? ಫಸ್ಟ್ ಒನ್, ಇದು ಉತ್ತಮ ವೇತನ ಮತ್ತು ಪ್ರೋತ್ಸಾಹಕ ಯೋಜನೆಗಳನ್ನು ಪರಿಚಯಿಸಲು ಸಹಾಯ ಮಾಡುತ್ತದೆ, ಏಕೆಂದರೆ ಕೆಲಸವನ್ನು ಪೂರ್ಣಗೊಳಿಸಲು ಸಾಮಾನ್ಯ ಸಮಯವನ್ನು ಕಂಡುಹಿಡಿಯಲಾಗುತ್ತದೆ. ಅಂದರೆ ನಾವು ಎವ್ರಿಡೇ ಅದು ಜಾಬ್ ಮಾಡುವಾಗ ಅದನ್ನು ನಾವು ಸ್ಟಡಿ ಮಾಡಿದಾಗ ಕಾಮನ್ ಪೀಪಲ್ ಹೌ ಮಚ್ ಟೈಮ್ ದೇ ರಿಕ್ವೈರ್ ಟು ಡೂ ದ್ಯಾಟ್ ಜಾಬ್ ಅದನ್ನು ನಾವು ಮಾಡ್ಬೋದು. ಸೊ ಇದೊಂದು ಕೆಲಸ ಮಾಡಲಿಕ್ಕೆ ಇಫ್ ಐ ಕಂಟಿನ್ಯೂಸ್ಲಿ ಸ್ಟಡಿ ಐ ವಿಲ್ ಫೈಂಡ್ ಔಟ್ ಅ ಟೈಮ್ ರಿಕ್ವೈರ್ಡ್ ಫಾರ್ ಪರ್ಫಾರ್ಮಿಂಗ್ ದ್ಯಾಟ್ ಜಾಬ್. ಸೊ ಅಂದರೆ ಮಿನಿಮಮ್ 10 ಮಿನಿಟ್ಸ್. ಸೊ 10 ಮಿನಿಟ್ಸ್ ಇಸ್ ಅ ಸ್ಟ್ಯಾಂಡರ್ಡ್. ಅದಕ್ಕಿಂತ ಕಡಿಮೆ ಟೈಮಲ್ಲೇ ಮಾಡಿದರೆ ಹೀ ಈಸ್ ಮೋರ್ ಎಫಿಷಿಯಂಟ್. ಅದಕ್ಕಿಂತ ಹೆಚ್ಚಿಗೆ ಟೈಮ್ ತೊಗೊಂಡ್ರೆ ಹೀ ಈಸ್ ನಾಟ್ ಹ್ಯಾವಿಂಗ್ ಎಫಿಷಿಯನ್ಸಿ ಅಂತ ನಾವಲ್ಲೇ ಇದಕ್ಕೆ ಬಳಸ್ಬೋದು. ಇಟ್ ಹೆಲ್ಪ್ಸ್ ಟು ಕಂಟ್ರೋಲ್ ಲೇಬರ್ ಕಾಸ್ಟ್. ಅಂದರೆ ಇಷ್ಟು ಸಮಯದಲ್ಲಿ ನಾವು ಎಷ್ಟು ವರ್ಕನ್ನು ಮಾಡಿಸ್ಬೋದು, ಅಂದರೆ ಎಷ್ಟು ಪ್ರೊಡಕ್ಷನ್ ಮಾಡ್ಬೋದು. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಇಟ್ ಪ್ರೊವೈಡ್ಸ್ ದ ರೆಲೆವೆಂಟ್ ಡೇಟಾ ಫಾರ್ ಎಫಿಷಿಯಂಟ್ ವರ್ಕ್ ಪ್ಲ್ಯಾನಿಂಗ್ ಆ್ಯಂಡ್ ಕಂಟ್ರೋಲ್. ಅಂದರೆ ಇಷ್ಟು ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಎಷ್ಟು ಜನ ಲೇಬರ್ ಇರಬೇಕು, ಎಷ್ಟು ಅವರು ಹೊತ್ತು ಕೆಲಸ ಮಾಡಬೇಕನ್ನೋದನ್ನು ಪ್ಲ್ಯಾನಿಂಗ್ ಮತ್ತು ಕಂಟ್ರೋಲಲ್ಲಿ ನಾವು ಯೂಸ್ ಮಾಡ್ತೇವೆ. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಫಾರ್ ಇಫೆಕ್ಟಿವ್ ಯುಟಿಲೈಸೇಷನ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಇಕ್ವಿಪ್ಮೆಂಟ್. ಅಂದರೆ ಯಂತ್ರಗಳು ಮತ್ತು ಸಲಕರಣೆಗಳನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡಲು ಇದು ಸಹಾಯ ಮಾಡುತ್ತದೆ. ಓಕೆ, ಸೊ ಇದು ಅಡ್ವಾಂಟೇಜ್. ಓಕೆ, ನೆಕ್ಸ್ಟ್ ಒನ್ ವರ್ಕ್ ಸ್ಟಡಿ. ವರ್ಕ್ ಸ್ಟಡಿ ಅಂದರೆ ಕೆಲಸದ ಅಧ್ಯಯನ. ಸೊ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಟೂಲ್ ಫಾರ್ ಅಚೀವಿಂಗ್ ಗ್ರೇಟರ್ ಪ್ರೊಡಕ್ಷನ್ ಬೈ ಅನ್ ಆರ್ಗನೈಸೇಷನ್. ಇಟ್ ಈಸ್ ಅನ್ ಅನಾಲಿಟಿಕಲ್ ಸ್ಟಡಿ ಆಫ್ ದ ಯೂಸ್ ಆಫ್ ದ ವರ್ಕರ್ಸ್ ಮಟೀರಿಯಲ್ಸ್ ಇಕ್ವಿಪ್ಮೆಂಟ್ಸ್ ಇನ್ ಆರ್ಡರ್ ಟು ಇಂಪ್ರೂವ್ ಎಕ್ಸಿಸ್ಟಿಂಗ್ ಮೆಥಡ್ಸ್ ಆ್ಯಂಡ್ ಅ ವರ್ಕ್ ಪರ್ಫಾರ್ಮೆನ್ಸ್ ಬೈ ಎಲಿಮಿನೇಟಿಂಗ್ ಎವ್ರಿ ಟೈಪ್ ಆಫ್ ವೇಸ್ಟ್. ಅಂದರೆ ಒಂದು ಸಂಸ್ಥೆಯಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಸಾಧಿಸಲು ಇದು ಒಂದು ಪ್ರಮುಖ ಸಾಧನವಾಗಿದೆ. ಸೊ ಪ್ರತಿಯೊಂದು ರೀತಿಯ ತ್ಯಾಜ್ಯವನ್ನು ತೆಗೆದು ಹಾಕುವ ಮೂಲಕ ಅಸ್ತಿತ್ವದಲ್ಲಿರುವ ವಿಧಾನಗಳು ಮತ್ತು ಕೆಲಸದ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಕಾರ್ಮಿಕರು ವಸ್ತುಗಳು ಮತ್ತು ಸಲಕರಣೆಗಳ ಬಳಕೆಯ ವಿಶ್ಲೇಷಣಾತ್ಮಕ ಅಧ್ಯಯನವಾಗಿದೆ. ಸೊ ಇದರಲ್ಲಿ ವರ್ಕ್ ಸ್ಟಡಿಯಲ್ಲಿ ನಾವೇನು ಮಾಡ್ತೀವಿ, ಒಂದು ಮಿನಿಮಮ್ ವೇಸ್ಟೇಜ್ ಆಗುವಂಗೆ ಪ್ರತಿಯೊಂದು
ನಾವು ಸಲಕರಣೆಗಳನ್ನು, ವಸ್ತುಗಳನ್ನು, ರಾ ಮಟೀರಿಯಲನ್ನು ಚೆನ್ನಾಗಿ ಬಳಕೆ ಮಾಡಿ ವರ್ಕ್ ಮಾಡಲಿಕ್ಕೆ ಎಷ್ಟು ನಾವು ಟೈಮ್ ಬೇಕು, ಹೇಗೆ ಮಾಡ್ಬೋದು ಅದನ್ನು ನಾವು ವರ್ಕ್ ಸ್ಟಡಿ ಅಂತ ಹೇಳ್ತೇವೆ. ನೆಕ್ಸ್ಟ್ ವರ್ಕ್ ಇಂಪ್ರೂವ್ಮೆಂಟ್. ವರ್ಕ್ ಸ್ಟಡಿ ಆದಮೇಲೆ ಸೊ ಯು ವಿಲ್ ಕಮ್ ಔಟ್ ವಿತ್ ಸಮ್ ಆಫ್ ದ ಥಿಂಗ್ಸ್ ವಿಚ್ ಆರ್ ಟು ಬಿ ಫಾಲೋಡ್ ಆ್ಯಂಡ್ ಸಮ್ ಯು ಕ್ಯಾನ್ ಸಜೆಸ್ಟ್ ವಿಚ್ ಯು ಆರ್ ನಾಟ್ ಸಪೋಸ್ ಟು ಡೂ. ಅಂದರೆ ಒಂದು ವರ್ಕನ್ನು ನಾವು ಡೈಲಿ ನೋಡ್ತಾ ಅದರಲ್ಲಿ ಹೇಳ್ಬೋದು. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಕಡಿಮೆ ಹೊತ್ತಿನಲ್ಲಿ ನೀವು ಈ ಕೆಲಸವನ್ನು ಮುಗಿಸಬಹುದು. ಸೊ ಈ ಥರ ಇವೆಲ್ಲ ಸಜೆಷನ್ ಮಾಡಲಿಕ್ಕೆ ಯಾವಾಗ ಸಾಧ್ಯ ಆಗುತ್ತೆ? ವೆನ್ ಯು ಡೂ ಅ ವರ್ಕ್ ಸ್ಟಡಿ. ಸೊ ಒನ್ಸ್ ಯು ಡೂ ವರ್ಕ್ ಸ್ಟಡಿ ಯು ಕ್ಯಾನ್ ಸಜೆಸ್ಟ್ ಫಾರ್ ವರ್ಕ್ ಇಂಪ್ರೂವ್ಮೆಂಟ್. ಅಂದರೆ ಇನ್ನೂ ನೀವು ಚೆನ್ನಾಗಿ ಕೆಲಸ ಮಾಡೋದ್ರಿಂದ, ಸೈಂಟಿಫಿಕ್ ಟೆಕ್ನಿಕ್ಕನ್ನು ಯೂಸ್ ಮಾಡೋದ್ರಿಂದ ಕಡಿಮೆ ಹೊತ್ತಿನಲ್ಲಿ ನೀವು ಹೆಚ್ಚು ಉತ್ಪಾದನೆಯನ್ನು ಮಾಡಲು ಸಾಧ್ಯ. ಜಾಬ್ ಡಿಸೈನ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಕಾಲ್ಡ್ ಇದು ಕೆಲಸದ ವಿನ್ಯಾಸ ಅಥವಾ ಉದ್ಯೋಗ ವಿನ್ಯಾಸ ಅಂತಲೂ ಕರೀತಾರೆ. ಓಕೆ, ಸೊ ಉದ್ಯೋಗ ವಿನ್ಯಾಸ ಎಂದರೆ ನೌಕರರು ನಿರ್ವಹಿಸಬೇಕಾದ ಮತ್ತು ನಿರ್ವಹಿಸಬೇಕಾದ ನಿರ್ದಿಷ್ಟ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ನಿರ್ಧರಿಸುವುದು. ಅಂದರೆ ಜಾಬ್ ಡಿಸೈನಲ್ಲಿ ಅವ್ರು ಏನು ಮಾಡಬೇಕು, ಅವ್ರದ್ದು ಜವಾಬ್ದಾರಿ ಏನು, ಕರ್ತವ್ಯ ಏನು ಅಂತ ಆ ಜಾಬ್ ಡಿಸೈನಲ್ಲೇ ಹೇಳ್ತಾರೆ. ಓಕೆ, ಜಾಬ್ ಡಿಸೈನ್ ಈಸ್ ಅನ್ ಅಟೆಂಪ್ಟ್ ಟು ಕ್ರಿಯೇಟ್ ಅ ಮ್ಯಾಚ್ ಬಿಟ್ವೀನ್ ಜಾಬ್ ರಿಕ್ವೈರ್ಮೆಂಟ್ ಆ್ಯಂಡ್ ಅ ಹ್ಯೂಮನ್ ಅಟ್ರಿಬ್ಯೂಟ್ಸ್. ಅಂದರೆ ಕೆಲಸಕ್ಕೆ ಬೇಕಾಗಿರುವಂತಹ ಗುಣ ಇದು ಇರಬೇಕಾದಂಥ ರಿಕ್ವೈರ್ಮೆಂಟ್ ಗುಣಲಕ್ಷಣಗಳು ಆ ಮನುಷ್ಯನಲ್ಲಿ ಇದ್ದಾವೆ ಇಲ್ಲ, ಹೌದಾ? ಸೊ ಹಿಯರ್ ಉದ್ಯೋಗ ವಿನ್ಯಾಸ ಕೆಲಸದ ಅವಶ್ಯಕತೆ ಮತ್ತು ಮಾನವ ಗುಣಲಕ್ಷಣಗಳ ನಡುವಿನ ಹೊಂದಾಣಿಕೆಯನ್ನು ಸೃಷ್ಟಿಸುವ ಪ್ರಯತ್ನವಾಗಿದೆ. ಸೊ ಇದು ಕೆಲಸದ ಘಟಕಗಳನ್ನು ಮತ್ತು ಕೆಲಸದ ಗುಂಪಿನ ಸದಸ್ಯರಲ್ಲಿ ಪರಸ್ಪರ ಕ್ರಿಯೆಯ ಮಾದರಿಯನ್ನು ಸಂಘಟಿಸುವುದನ್ನು ಒಳಗೊಂಡಿರುತ್ತದೆ. ಜಾಬ್ ಡಿಸೈನ್, ಸೊ ಜಾಬ್ ಡಿಸೈನಲ್ಲಿ ನಾನು ಹೇಳಿದೆ, ಸೊ ಇಟ್ ಹ್ಯಾಸ್ ಟೂ ಥಿಂಗ್ಸ್, ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಓಕೆ, ಸೊ ಉದ್ಯೋಗ ವಿನ್ಯಾಸವು ಕೆಲಸದ ವಿಷಯಗಳಾದ ಕರ್ತವ್ಯಗಳು, ಕಾರ್ಯಗಳು, ಸಂಬಂಧಗಳು, ಪ್ರತಿಫಲ ಮತ್ತು ಅರ್ಹತೆಗಳಾದ ಕೌಶಲ್ಯ, ಜ್ಞಾನ, ಪ್ರತಿ ಕೆಲಸಕ್ಕೆ ಸಾಮರ್ಥ್ಯಗಳು ಮುಂತಾದವುಗಳನ್ನು ನೌಕರರು ಮತ್ತು ಸಂಸ್ಥೆಯ ಅಗತ್ಯತೆಗಳನ್ನು ಪೂರೈಸುವ ರೀತಿಯಲ್ಲಿ ಸಂಯೋಜಿಸುತ್ತದೆ, ಹೌದಾ? ಸೊ ಇದರಲ್ಲಿ ಎರಡು ನಾವು ಇನ್ನು ನೋಡ್ಬೋದು, ಎರಡು ವಿಧಗಳನ್ನು ನೋಡ್ಬೋದು. ಸೊ ದೀಸ್ ಆರ್ ದ ಟೂ ಬೈ ಪ್ರಾಡಕ್ಟ್ಸ್ ಆಫ್ ಅ ಜಾಬ್ ಡಿಸೈನ್. ಒನ್ ಈಸ್ ಜಾಬ್ ಕಂಟೆಂಟ್, ಅಂದರೆ ಉದ್ಯೋಗದ ವಿಷಯ. ಇನ್ನೊಂದು ರಿಸ್ಪಾನ್ಸಿಬಿಲಿಟೀಸ್ ಅಟ್ಯಾಚ್ ಟು ದ ಜಾಬ್. ಜಾಬ್ ಕಂಟೆಂಟ್ ಅಂದರೆ ಜಾಬ್ ವಿಷಯ, ಜಾಬ್ ಅಂದರೆ ಒಂದು ಉದ್ಯೋಗದ ವಿಷಯ. ಇದು ಕೆಲಸದ ಮೇಲೆ ನಿರ್ವಹಿಸಬೇಕಾದ ಚಟುವಟಿಕೆಗಳನ್ನು ಸೂಚಿಸುತ್ತದೆ. ಅಂದರೆ ವಾಟ್ ಆರ್ ದೇರ್ ಆ್ಯಕ್ಟಿವಿಟೀಸ್. ನಿರ್ವಹಿಸುವಾಗ ಬಳಸಬೇಕಾದ ಉಪಕರಣಗಳು ಮತ್ತು ಉಪಕರಣಗಳನ್ನು ನಿರ್ವಹಿಸಬೇಕಾದ ಕಾರ್ಯ ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸುತ್ತದೆ. ಈಗ ಒಂದು ಕೆಲಸ ಕೊಟ್ಟಿರುವಾಗ ಅವು ಯಾವ್ಯಾವ ಟೂಲ್ಸ್ ಮತ್ತು ಉಪಕರಣಗಳನ್ನು ಅವರು ಉಪಯೋಗ ಮಾಡೋದು, ಕೆಲಸದ ವಿಷಯದ ಕೌಶಲ್ಯ ಸಾಮರ್ಥ್ಯ, ಕೆಲಸವನ್ನು ನಿರ್ವಹಿಸಲು ಅಗತ್ಯವಾದ ಸಾಮರ್ಥ್ಯಗಳ ಅನುಭವವನ್ನು ಸಹ ಸೂಚಿಸುತ್ತದೆ. ಸೊ ಆ ಮಷಿನರಿಯನ್ನು ಕೊಟ್ಟಾಗ, ರಾ ಮಟೀರಿಯಲ್ ಕೊಟ್ಟಾಗ ಅದನ್ನು ಯಾವ ಥರ ಬಳಸಬೇಕನ್ನೋದು ಅವರಲ್ಲಿರುವಂಥ ಕ್ಷಮತೆ ಮತ್ತು ಸಾಮರ್ಥ್ಯಗಳು ಇದರಲ್ಲಿ ಹೇಳ್ತಾರೆ. ಓಕೆ, ರೆಸ್ಪಾನ್ಸಿಬಿಲಿಟೀಸ್ ಅಟ್ಯಾಚ್ ಟು ದ ಜಾಬ್ ಅಂದರೆ ಕೆಲಸಕ್ಕೆ ಲಗತ್ತಿಸಲಾದ ಜವಾಬ್ದಾರಿಗಳು. ಅಂದರೆ ಒಂದು ಕೆಲಸ ಮಾಡುವಾಗ ಕೆಲವೊಂದು ಜವಾಬ್ದಾರಿಗಳನ್ನು ಅವರು ತೆಗೆದುಕೊಳ್ಳಬೇಕಾಗ್ತದೆ. ಓಕೆ, ಟೆಕ್ನಿಕ್ಸ್ ಆರ್ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಅ ಮೆಥಡ್ಸ್ ಆಫ್ ಜಾಬ್ ಡಿಸೈನ್. ಸೊ ಈ ಜಾಬ್ ಡಿಸೈನಲ್ಲಿ ನಾಲ್ಕು ನಾವು ಮೆಥಡ್ಸ್, ಟೆಕ್ನಿಕ್ಸ್ ಅಥವಾ ನಾವು ವಿಧಗಳನ್ನು ನೋಡ್ತೀವಿ. ಒಂದು ಜಾಬ್ ರೊಟೇಷನ್, ಜಾಬ್ ಎನ್ಲಾರ್ಜ್ಮೆಂಟ್, ಜಾಬ್ ಎನ್ರಿಚ್ಮೆಂಟ್ ಆ್ಯಂಡ್ ಜಾಬ್ ಸ್ಪೆಸಿಫಿಕೇಷನ್. ಜಸ್ಟ್ ಯು ಕ್ಯಾನ್ ಸಿ. ಓಕೆ, ಜಾಬ್ ರೊಟೇಷನ್ ಫಸ್ಟ್ ಒನ್, ಜಾಬ್ ಸಿಂಪ್ಲಿಫಿಕೇಷನ್. ಸೊ ಜಾಬ್ ಸಿಂಪ್ಲಿಫಿಕೇಷನ್ ಅಂತಂದರೆ ಉದ್ಯೋಗ ಸರಳೀಕರಣ. ಸೊ ಇನ್ ದಿಸ್ ಕೇಸ್ ದ ಕಂಪ್ಲೀಟ್ ಜಾಬ್ ಈಸ್ ಬ್ರೋಕನ್ ಇನ್ ಟು ಸಬ್ ಪಾರ್ಟ್ಸ್. ದಿಸ್ ವಿಲ್ ಹೆಲ್ಪ್ ದ ಎಂಪ್ಲಾಯೀಸ್ ಟು ಡೂ ದೀಸ್ ಜಾಬ್ಸ್ ವಿದೌಟ್ ಮಚ್ ಸ್ಪೆಷಲೈಸ್ಡ್ ಟ್ರೈನಿಂಗ್. ಅಂದರೆ ಜಾಬ್ ಸಿಂಪ್ಲಿಫಿಕೇಷನ್ ಅಂತಂದರೆ ಅದನ್ನು
ಸರಳೀಕರಣ ಮಾಡೋದ್ರಿಂದ ಸುಲಭವಾಗಿ ಆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ಓಕೆ, ವಿಶೇಷ ತರಬೇತಿ ಇದಕ್ಕೆ ನಮಗೆ ಬೇಕಾಗಿಲ್ಲ. ಜಾಬ್ ರೊಟೇಷನ್ ಅಂದರೆ ಉದ್ಯೋಗ ತಿರುವಿಕೆ. ಸೊ ಒಂದೇ ಥರದ ಕೆಲಸವನ್ನು ಮಾಡಿ ಮಾಡಿ ಮನುಷ್ಯನಿಗೆ ಅದೇನಾಗುತ್ತೆ, ಒಂಥರ ಇಂಟ್ರೆಸ್ಟ್ ಕಳೆದು ಹೋಗ್ಬಿಡುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಜಾಬ್ ರೊಟೇಷನ್ ಅಂದರೆ ಶಿಫ್ಟಿಂಗ್ ಮಾಡ್ತಾರೆ. ಸೊ ಅದಕ್ಕೆ ನಾವೇನಂತೀವಿ, ಉದ್ಯೋಗ ತಿರುಗುವಿಕೆ ಅಂತಲೂ ಹೇಳ್ತೀವಿ. ಓಕೆ, ಸೊ ಅದರದ್ದು ಅಡ್ವಾಂಟೇಜ್ ಏನು, ಜಾಬ್ ರೊಟೇಷನ್ನಿನ ಅಡ್ವಾಂಟೇಜ್, ಒಂದು ಇಟ್ ರಿಲೀವ್ಸ್ ದ ಎಂಪ್ಲಾಯೀಸ್ ಆಫ್ ದ ಬೋರ್ಡಮ್ ಆ್ಯಂಡ್ ಮೊನೊಟೊನಿ ಆಫ್ ಡೂಯಿಂಗ್ ಅ ಸಿಂಗಲ್ ಟಾಸ್ಕ್. ಒಂದೇ ಥರ ಕೆಲಸ ಮಾಡಿ ಮಾಡಿ ಬೇಜಾರಾಗಿರುತ್ತೆ. ಸೊ ರೊಟೇಷನ್ ಮಾಡೋದ್ರಿಂದ ದೇ ವಿಲ್ ಗೆಟ್ ಇಂಟ್ರೆಸ್ಟ್. ಸೆಕೆಂಡ್, ದ ಎಂಪ್ಲಾಯೀಸ್ ಗೆಟ್ ಸಮ್ ವೆರೈಟಿ ಆಫ್ ವರ್ಕ್ ವರ್ಕ್ ಪ್ಲೇಸ್ ಆ್ಯಂಡ್ ದ ಪಿಯರ್ ಆರ್ ಅ ಪಿಯರ್ ಗ್ರೂಪ್. ಸೊ ಜನಗಳ ಬದಲಾವಣೆ ಆಗುತ್ತೆ, ಕೆಲಸಗಳ ಬದಲಾವಣೆ ಆಗುತ್ತದೆ, ಸ್ಥಳದ ಬದಲಾವಣೆ ಆಗೋದ್ರಿಂದ ಅವರಿಗೆ ಹೆಚ್ಚು ಉತ್ಸಾಹ ಆಗ್ಬೋದು. ಜಾಬ್ ರೊಟೇಷನ್ ಹೆಲ್ಪ್ ಟು ಬೋರ್ಡನ್ ದ ನಾಲೆಜ್ ಆ್ಯಂಡ್ ಸ್ಕಿಲ್ಸ್ ಆಫ್ ದ ಎಂಪ್ಲಾಯೀಸ್. ಸೊ ಅವ್ರದ್ದು ಜ್ಞಾನ ಹೆಚ್ಚಿಗೆ ಆಗುತ್ತದೆ, ಆಮೇಲೆ ಕೌಶಲ್ಯಗಳನ್ನು ನಾವು ಹೆಚ್ಚಿಗೆ ಮಾಡ್ಬೋದು. ಬೇರೆ ಬೇರೆ ವಿಧವಾದ ಕೆಲಸಗಳನ್ನು ಮಾಡೋದ್ರಿಂದ ಅವರ ಜ್ಞಾನ ಹೆಚ್ಚಾಗ್ತದೆ. ನಾಲ್ಕನೇದು, ದಿಸ್ ಮೆಥಡ್ ಇಂಪ್ರೂವ್ಸ್ ದ ಸೆಲ್ಫ್ ಇಮೇಜ್ ಆ್ಯಂಡ್ ದ ಪರ್ಸ್ನಲ್ ವರ್ತ್ ಆಫ್ ದ ಎಂಪ್ಲಾಯೀಸ್. ಅಂದರೆ ಅವರ ಸ್ವಯಂ ಚಿತ್ರಣ ಮತ್ತು ವೈಯಕ್ತಿಕ ಮೌಲ್ಯಗಳನ್ನು ಅವರು ಸುಧಾರಿಸ್ಕೋಬೋದು. ಫಿಫ್ತ್ ಒನ್, ಮ್ಯಾನೇಜ್ಮೆಂಟ್ ಗೆಟ್ಸ್ ಎಂಪ್ಲಾಯೀಸ್ ಹೂ ಕ್ಯಾನ್ ಪರ್ಫಾರ್ಮ್ ಅ ವೆರೈಟಿ ಆಫ್ ಟಾಸ್ಕ್ ಟು ಮೀಟ್ ದ ಕಾಂಟಿಂಜೆನ್ಸೀಸ್. ಅಂದರೆ ಒಂದು ಮನುಷ್ಯ ಬೇರೆ ಬೇರೆ ವಿಧದ ಕೆಲಸಗಳನ್ನು ಮಾಡುವಲ್ಲೇ ಅರ್ಹರಾಗಿದ್ದರೆ ಮ್ಯಾನೇಜ್ಮೆಂಟ್ ಅವರು ಎಮರ್ಜೆನ್ಸಿಯಲ್ಲಿ ಅವನನ್ನು ಯಾವುದೇ ಕೆಲಸಕ್ಕಾದರೂ ಬಳಸ್ಕೋಬೋದು. ನೆಕ್ಸ್ಟ್ ಒನ್, ಡಿಸ್ಅಡ್ವಾಂಟೇಜಸ್ ಆಫ್ ರೊಟೇಷನ್, ಉದ್ಯೋಗ ತಿರುಗುವಿಕೆಯ ಅನಾನುಕೂಲತೆಗಳು. ಫಸ್ಟ್ ಒನ್, ಎಂಪ್ಲಾಯೀಸ್ ಹೂ ವಾಂಟ್ ಅ ಸ್ಟಿಲ್ ಫ್ರಸ್ಟ್ರೇಟೆಡ್ ಚಾಲೆಂಜಿಂಗ್ ಆ್ಯಂಡ್ ಸ್ಯಾಟಿಸ್ಫೈಯಿಂಗ್ ಜಾಬ್. ಇನ್ನು ಕೆಲವೊಮ್ಮೆ ಏನಾಗ್ತದೆ, ಭಾಳ ನೀವು ಚೇಂಜ್ ಮಾಡೋದ್ರಿಂದ ಅವ್ರಿಗೇನಾಗ್ಬೋದು, ನಿರಾಶೆ ಆಗ್ಬೋದು. ಡೈಲಿ ಹೊಸ ಕೆಲಸ ಮಾಡಬೇಕು, ಅದು ಅವ್ರಿಗೊಂದು ಸವಾಲು ಥರ ಕಾಣ್ಬೋದು. ಅವರಲ್ಲಿ ಆ ಕೆಲಸದಲ್ಲಿ ಅವ್ರಿಗೆ ತೃಪ್ತಿ ಇಲ್ಲದೇನು ಇರ್ಬೋದು. ನೆಕ್ಸ್ಟ್, ಫ್ರೀಕ್ವೆಂಟ್ ಶಿಫ್ಟಿಂಗ್ ಆಫ್ ಅ ಎಂಪ್ಲಾಯೀಸ್ ಮೇ ಕಾಸ್ ಇಂಟರಪ್ಷನ್ಸ್ ಇನ್ ದ ವರ್ಕ್ ರುಟೀನ್ ಆಫ್ ದ ಆರ್ಗನೈಸೇಷನ್. ಅಂದರೆ ನೌಕರರನ್ನು ಆಗಾಗ್ಗೆ ಸ್ಥಳಾಂತರ ಮಾಡೋದ್ರಿಂದ ಅವರ ದಿನಚರಿಯಲ್ಲಿ ಅಡಚಣೆ ಆಗ್ಬೋದು. ಜಾಬ್ ರೊಟೇಷನ್ ಮೇ ಲೀಡ್ ಟು ಇನ್ಕ್ರೀಸ್ ಇನ್ ಕಾಸ್ಟ್ ಆ್ಯಂಡ್ ಡಿಕ್ರೀಸ್ ಇನ್ ಪ್ರೊಡಕ್ಷನ್. ಬೇರೆ ಬೇರೆ ಕೆಲಸ ಮಾಡೋದ್ರಿಂದ ಅವರು ಯಾವುದೇ ಒಂದು ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗೋದಿಲ್ಲ. ಸೊ ಅದರಿಂದ ಏನಾಗ್ಬೋದು, ಅವ್ರ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ಬೋದು. ಓಕೆ, ಸೊ ನೆಕ್ಸ್ಟ್ ಒನ್, ದ ಥರ್ಡ್ ಆಸ್ಪೆಕ್ಟ್ ಈಸ್ ಜಾಬ್ ಎನ್ರಿಚ್ಮೆಂಟ್ ಅಂದರೆ ಉದ್ಯೋಗ ಪುಷ್ಟೀಕರಣ. ಸೊ ಇಟ್ ಕನ್ಸಿಸ್ಟ್ ಆಫ್ ಡಿಸೈನಿಂಗ್ ಅ ಜಾಬ್ ಇನ್ ಸಚ್ ಅ ವೇ ದ್ಯಾಟ್ ದ ವರ್ಕರ್ ಗೆಟ್ಸ್ ಅ ಗ್ರೇಟರ್ ಅಟಾನಮಿ ಫಾರ್ ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಹೀಸ್ ಓನ್ ಪರ್ಫಾರ್ಮೆನ್ಸ್. ದ ಗ್ರೇಟರ್ ಮೋಟಿವೇಶನ್ ಫಾರ್ ದ ಎಂಪ್ಲಾಯೀಸ್ ಈಸ್ ದ ಅಪಾರ್ಚುನಿಟಿ ಫಾರ್ ಅಚೀವ್ಮೆಂಟ್ ರೆಕಗ್ನಿಷನ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ದ ಗ್ರೋತ್. ದಸ್ ಜಾಬ್ ಎನ್ರಿಚ್ಮೆಂಟ್ ಈಸ್ ಅ ಮೋಟಿವೇಶ್ನಲ್ ಟೆಕ್ನಿಕ್ ವಿಚ್ ಎಂಫಸೈಸಸ್ ದ ನೀಡ್ ಫಾರ್ ಚಾಲೆಂಜಿಂಗ್ ಆ್ಯಂಡ್ ಇಂಟ್ರೆಸ್ಟ್ ಇನ್ ದ ವರ್ಕ್. ಅಂದರೆ ಇದು ತನ್ನದೇ ಆದ ಕಾರ್ಯಕ್ಷಮತೆಯನ್ನು ಯೋಜಿಸಲು ಮತ್ತು ನಿಯಂತ್ರಿಸಲು ಕೆಲಸಗಾರನಿಗೆ ಹೆಚ್ಚಿನ ಸ್ವಾಯತ್ತತೆಯನ್ನು ಪಡೆಯುವ ರೀತಿಯಲ್ಲಿ ಕೆಲಸವನ್ನು ವಿನ್ಯಾಸಗೊಳಿಸುವುದನ್ನು ಒಳಗೊಂಡಿದೆ. ಸೊ ಸಾಧನೆ, ಮಾನ್ಯತೆ, ಜವಾಬ್ದಾರಿ ಮತ್ತು ಬೆಳವಣಿಗೆಗೆ ಉದ್ಯೋಗಿಗೆ ಇದು ಹೆಚ್ಚು ಪ್ರೇರಣೆ ನೀಡುತ್ತದೆ. ಸೊ ಆದ್ದರಿಂದ ಉದ್ಯೋಗ ಪುಷ್ಟೀಕರಣವು ಪ್ರೇರಕ ತಂತ್ರವಾಗಿದ್ದು ಇದು ಕೆಲಸಿನಲ್ಲಿ ಸವಾಲು ಮತ್ತು ಆಸಕ್ತಿ ಅಗತ್ಯತೆ ಒತ್ತಿ ಹೇಳುತ್ತದೆ. ಹೌದಾ, ಸೊ ಸ್ಟೆಪ್ಸ್ ಇನ್ ದ ಜಾಬ್ ಎನ್ರಿಚ್ಮೆಂಟ್ ಯಾವ್ಯಾವುದು ಸ್ಟೆಪ್ಸ್. ಫಸ್ಟ್ ಒನ್, ಜಾಬ್ ಸೆಲೆಕ್ಷನ್ ಅಂದರೆ ಸೆಲೆಕ್ಟಿಂಗ್ ಅ ಜಾಬ್ ವಿಚ್ ಆರ್ ಎನೇಬ್ಲಿಂಗ್ ಟು ಅಮೆನೇಬಲ್ ಟು ದ ಜಾಬ್ ಎನ್ರಿಚ್ಮೆಂಟ್. ಅಂದರೆ ಸೊ ಯಾವ ಜಾಬನ್ನು ನಾವು ಜಾಬ್ ಎನ್ರಿಚ್ಮೆಂಟ್ಗೆ ಉಪಯೋಗ ಮಾಡ್ಕೋಬೋದು. ನೆಕ್ಸ್ಟ್, ಐಡೆಂಟಿಫೈಯಿಂಗ್ ದ ಚೇಂಜಸ್. ಸೊ ಏನೆಲ್ಲ ಬದಲಾವಣೆ ನಾವು ಮಾಡಬೇಕು ಆ ಜಾಬಲ್ಲಿ. ಚೇಂಜ್ ಇನ್ ದ ಕಂಟೆಂಟ್ ಆಫ್ ಜಾಬ್. ಸೊ ಚೇಂಜಿಂಗ್ ದ ಕಂಟೆಂಟ್ ಆಫ್ ಜಾಬ್ ಸೊ ಆ್ಯಸ್ ಟು ಪ್ರೊವೈಡ್ ಸೆಲ್ಫ್ ಕಂಟ್ರೋಲ್, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಚೀವ್ಮೆಂಟ್ ಆ್ಯಂಡ್ ದ ಅಡ್ವಾನ್ಸ್ಮೆಂಟ್. ಅಂದರೆ ಕೆಲಸದ ವಿಷಯಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡುವುದು. ಎಂಪ್ಲಾಯೀಸ್ ಕೌನ್ಸಿಲಿಂಗ್,
ಸೊ ಟ್ರೈನಿಂಗ್ ಗೈಡಿಂಗ್ ಆ್ಯಂಡ್ ಎನ್ಕರೇಜಿಂಗ್ ಎಂಪ್ಲಾಯೀಸ್ ವೆರ್ ಎವರ್ ನೆಸೆಸರಿ. ಸೊ ಅವರ ಜೊತೆಗೆ ನೌಕರರ ಜೊತೆಗೆ ಆಪ್ತ ಸಮಾಲೋಚನೆಯ ಮೂಲಕ ಅಗತ್ಯವಿರುವಂಥ ಕೆಲವೊಂದು ತರಬೇತಿ, ಮಾರ್ಗದರ್ಶನ ಮತ್ತು ಪ್ರೋತ್ಸಾಹಗಳನ್ನು ನೀಡುವುದು. ಸೊ ಜಾಬ್ ಇಂಟಿಗ್ರೇಷನ್ ಈಸ್ ದ ಎನ್ರಿಚ್ಡ್ ಜಾಬ್ ವಿತ್ ಡೈಲಿ ವರ್ಕ್ ರುಟೀನ್ ಆಫ್ ದ ಆರ್ಗನೈಸೇಷನ್. ಅಂದರೆ ಉದ್ಯೋಗ ಏಕೀಕರಣ, ಸೃಷ್ಟೀಕರಿಸಿದ ಉದ್ಯೋಗಗಳನ್ನು ಸಂಸ್ಥೆಯ ದೈನಂದಿನ ಕೆಲಸದ ದಿನಚರಿಯೊಂದಿಗೆ ಸಂಯೋಜಿಸುವುದು. ಓಕೆ, ಸೊ ದೀಸ್ ಆರ್ ದ 3-5 points. ನೆಕ್ಸ್ಟ್ ಕಮಿಂಗ್ ಟು ದ 4th ಆಸ್ಪೆಕ್ಟ್, ದಟ್ ಈಸ್ ಜಾಬ್ ಎನ್ಲಾರ್ಜ್ಮೆಂಟ್, ಉದ್ಯೋಗದ ವಿಸ್ತರಣೆ. ಅಕಾರ್ಡಿಂಗ್ ಟು ಜಾರ್ಜ್ ಸ್ಟೋರಸ್ ಆ್ಯಂಡ್ ಎಲ್ವೈ ಸೆಲ್ಲಸ್, ಎನ್ಲಾರ್ಜ್ಮೆಂಟ್ ಇಂಪ್ಲೈಸ್ ದ್ಯಾಟ್ ಇನ್ಸ್ಟೆಡ್ ಆಫ್ ಅಸೈನಿಂಗ್ ಒನ್ ಮ್ಯಾನ್ ಟು ಈಚ್ ಜಾಬ್, ಅ ಗ್ರೂಪ್ ಆಫ್ ಮೆನ್ ಕ್ಯಾನ್ ಬಿ ಅಸೈನ್ ಟು ಅ ವರ್ಕ್ ಆಫ್ ಜಾಬ್ ಆ್ಯಂಡ್ ದೆನ್ ಅಲೌಡ್ ಟು ಡಿಸೈಡ್ ಫಾರ್ ದೆಮ್ಸೆಲ್ವ್ಸ್ ಹೌ ಟು ಆರ್ಗನೈಸ್ ದ ವರ್ಕ್. ಸಚ್ ಚೇಂಜಸ್ ಪರ್ಮಿಟ್ ಮೋರ್ ಸೋಷಿಯಲ್ ಕಾಂಟ್ಯಾಕ್ಟ್ಸ್ ಆ್ಯಂಡ್ ಅ ಗ್ರೇಟರ್ ಕಂಟ್ರೋಲ್ ಓವರ್ ದ ವರ್ಕ್ ಪ್ರಾಸೆಸ್. ಅಂದರೆ ಇವರ ಪ್ರಕಾರ ಒಬ್ಬೊಬ್ಬರಿಗೆ ಒಂದೊಂದನ್ನು ಕೆಲಸ ಅಂತ ಕೊಡೋದ್ರ ಬದಲು ಒಂದು ಗುಂಪಿಗೆ ಒಂದು ಕೆಲಸವನ್ನು ನಾವು ಕೊಡೋದು. ಸೊ ಅದರಲ್ಲಿ ಅವರಿಗೆ ಯಾವುದು ಇಷ್ಟ ಆಗುತ್ತೋ ಆ ಕೆಲಸಗಳನ್ನು ಅವರೇ ಆಯ್ಕೆ ಮಾಡಿಕೊಂಡು ಕೆಲಸವನ್ನು ಮಾಡೋದು. ಸೊ ಇದರಿಂದ ಏನಾಗುತ್ತಂದರೆ ಸಾಮಾಜಿಕ ಸಂಪರ್ಕ ಹೆಚ್ಚಾಗುತ್ತದೆ. ಸೊ ಹಾಗೂ ಇದನ್ನು ನಾವು ಹೆಚ್ಚು ನಿಯಂತ್ರಣಬದ್ಧವಾಗಿ ನಾವು ಕೆಲಸವನ್ನು ಮಾಡಲು ಸಾಧ್ಯ ಅಂತ ಹೇಳ್ತಾರೆ. ವಾಟ್ ಆರ್ ದ ಅಡ್ವಾಂಟೇಜ್ ಆಫ್ ಜಾಬ್ ಎನ್ಲಾರ್ಜ್ಮೆಂಟ್? ಅಂದರೆ ಇನ್ಕ್ರೀಸ್ ಇನ್ ದ ವೆರೈಟಿ ಆಫ್ ಜಾಬ್ಸ್. ಸೊ ಜಾಬ್ ಎನ್ಲಾರ್ಜ್ಮೆಂಟಿಂದ ನಾವು ವಿವಿಧ ಕೆಲಸಗಳನ್ನು ಮಾಡ್ತೇವೆ, ಹೌದಾ? ಇನ್ಕ್ರೀಸ್ ದ ನಾಲೆಜ್ ಟು ಪರ್ಫಾರ್ಮ್ ದ ಜಾಬ್. ಅಂದರೆ ನಾವು ಗ್ರೂಪಲ್ಲೇ ಕೆಲಸ ಮಾಡೋದ್ರಿಂದ, ಬೇರೆ ಬೇರೆ ಕೆಲಸ ಮಾಡೋದ್ರಿಂದ ನಮ್ಮ ಜ್ಞಾನ ಹೆಚ್ಚಿಸುತ್ತದೆ. ರೆಡ್ಯೂಸ್ ಮೊನಾಟೊನಿ ಆ್ಯಂಡ್ ಬೋರ್ಡಮ್. ಇದು ಕೆಲಸ ಬೇರೆ ಬೇರೆ ಆಗಿರೋದ್ರಿಂದ, ಚಾಲೆಂಜಿಂಗ್ ಆಗಿರೋದ್ರಿಂದ ಸೊ ನಮಗೆ ಇದರಿಂದ ಬೇಜಾರಾಗೋದಿಲ್ಲ. ಓಕೆ, ದೀಸ್ ಆರ್ ದ ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜಸ್ ಆಫ್ ಜಾಬ್ ಎನ್ಲಾರ್ಜ್ಮೆಂಟ್ ಆರ್ ಇಟ್ ಡಸ್ ನಾಟ್ ಇನ್ಕ್ರೀಸ್ ದ ಡೆಪ್ತ್ ಆಫ್ ಅ ಜಾಬ್. ಅಂದರೆ ಅದು ಕೆಲಸದ ಆಳದವರೆಗೆ ನಾವು ಹೋಗೋದಿಲ್ಲ. ಸೊ ಇದು ಜಸ್ಟ್ ಇದೇನಿದು ಹಾರಿಜಾಂಟಲ್ ಏನಿದು ಎಕ್ಸ್ಟೆನ್ಷನ್ ಆಫ್ ಜಾಬ್ ಅಂತ ಹೇಳ್ತೀವಿ. ಇಟ್ ರಿಕ್ವೈರ್ಸ್ ಅ ಲಾಂಗರ್ ಟ್ರೈನಿಂಗ್ ಪಿರಿಯಡ್. ಅಂದರೆ ಬೇರೆ ಬೇರೆ ಕೆಲಸಗಳನ್ನು ನಾವು ಮಾಡಬೇಕಾದ್ರೆ ನಮಗೇನು ಬೇಕು, ತರಬೇತಿ ಅವಶ್ಯಕವಾಗಿ ಬೇಕಾಗುತ್ತದೆ. ನೆಕ್ಸ್ಟ್, ನಾವು ಲೆಟ್ ಅಸ್ ಸೀ ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಜಾಬ್ ಎನ್ಲಾರ್ಜ್ಮೆಂಟ್ ಆ್ಯಂಡ್ ದ ಜಾಬ್ ಎನ್ರಿಚ್ಮೆಂಟ್. ಜಾಬ್ ಎನ್ಲಾರ್ಜ್ಮೆಂಟ್ ಅಂದರೆ ಉದ್ಯೋಗದ ವಿಸ್ತರಣೆ, ಜಾಬ್ ಎನ್ರಿಚ್ಮೆಂಟ್ ಅಂದರೆ ಉದ್ಯೋಗ ಪುಷ್ಟೀಕರಣ. ಸೊ ಇದರಲ್ಲಿ ನಾವು ಮೂರು ಬೇಸಿಕ್ ಡಿಸ್ಟಿಂಕ್ಷನನ್ನು ನೋಡ್ತೀವಿ. ಫಸ್ಟ್ ಒನ್, ಜಾಬ್ ಎನ್ಲಾರ್ಜ್ಮೆಂಟ್ ಇನ್ವಾಲ್ವ್ಸ್ ಹಾರಿಜಾಂಟಲ್ ಎಕ್ಸ್ಪಾನ್ಷನ್ ಆಫ್ ಜಾಬ್, ದಟ್ ಈಸ್ ಎಡಿಷನ್ ಆಫ್ ಟಾಸ್ಕ್ ಆಫ್ ದ ಸೇಮ್ ನೇಚರ್. ಅಂದರೆ ಒಂದೇ ಥರದ ಕೆಲಸವನ್ನು ನಾವು ಮಾಡ್ತೀವಿ, ಹೆಚ್ಚು ಕೆಲಸಗಳು ಮಾಡ್ತೀವಿ, ಆದರೂ ಅದು ಒಂದೇ ಥರ ಆಗಿರುತ್ತೆ. ಸೊ ಅದಕ್ಕೆ ನಾವೇನಂತೀವಿ, ಹಾರಿಜಾಂಟಲ್ ಎಕ್ಸ್ಪಾನ್ಷನ್. ಜಾಬ್ ಎನ್ರಿಚ್ಮೆಂಟಲ್ಲಿ ಇದು ವರ್ಟಿಕಲ್ ಎಕ್ಸ್ಪಾನ್ಷನ್ ಆ್ಯಂಡ್ ದ ಫಂಕ್ಷನ್ಸ್ ಆ್ಯಂಡ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಜಾಬ್ ಹೋಲ್ಡರ್. ಸೊ ಇದರಲ್ಲಿ ಏನಾಗ್ತದೆ, ಜಾಬ್ ಎನ್ರಿಚ್ಮೆಂಟ್ ಆಗ್ತದೆ. ನೆಕ್ಸ್ಟ್ ಡಿಸ್ಟಿಂಕ್ಷನ್, ಇಟ್ಸ್ ಪರ್ಪಸ್ ಈಸ್ ಟು ರೆಡ್ಯೂಸ್ ದ ಮೊನೊಟೊನಿ ಇನ್ ದ ಪರ್ಫಾರ್ಮಿಂಗ್ ರಿಪಿಟೇಟಿವ್ ಜಾಬ್ ಬೈ ಲೆಂಗ್ದನಿಂಗ್ ದ ಸೈಕಲ್ ಆಫ್ ಆಪ್ರೇಷನ್ಸ್. ಅಂದರೆ ಬೇರೆ ಬೇರೆ ಥರ ಕೆಲಸ ಮಾಡೋದ್ರಿಂದ ಅಲ್ಲಿ ಅವ್ರಿಗೆ ಏನಾಗೋದಿಲ್ಲ, ಬೇಜಾರು ಅಥವಾ ಏಕತಾನತೆ ಅಥವಾ ಅದು ಬೋರ್ಡಮ್ ಅವ್ರಿಗೆ ಆಗೋದಿಲ್ಲ. ಓಕೆ, ನೆಕ್ಸ್ಟ್, ಇದರಲ್ಲಿ ಜಾಬ್ ಎನ್ರಿಚ್ಮೆಂಟಲ್ಲಿ ಇಟ್ಸ್ ಪರ್ಪಸ್ ಈಸ್ ಟು ಮೇಕ್ ಅ ಜಾಬ್ ಮೋರ್ ಲೈವ್ಲಿ, ಚಾಲೆಂಜಿಂಗ್ ಆ್ಯಂಡ್ ಸ್ಯಾಟಿಸ್ಫೈಯಿಂಗ್. ಇಟ್ ಸ್ಯಾಟಿಸ್ಫೈಸ್ ದ ಹೈಯರ್ ಲೆವೆಲ್ ನೀಡ್ಸ್ ಸಚ್ ಆಸ್ ಈಗೋ ಸ್ಯಾಟಿಸ್ಫ್ಯಾಕ್ಷನ್, ಸೆಲ್ಫ್ ಎಕ್ಸ್ಪ್ರೆಷನ್ ಆ್ಯಂಡ್ ದ ಅಡ್ವಾನ್ಸ್ಮೆಂಟ್ ಆಫ್ ಜಾಬ್ ಹೋಲ್ಡರ್ಸ್. ಅಂದರೆ ಇದು ಹೆಚ್ಚು ಚಾಲೆಂಜಿಂಗ್ ಆಗಿರುತ್ತೆ, ಹೆಚ್ಚು ಸವಾಲುಗಳನ್ನು ತುಂಬಿರುತ್ತೆ. ಸೊ ಇದರಿಂದ ನಮಗೆ ಹೆಚ್ಚು ಉದ್ಯೋಗ ತೃಪ್ತಿ ಸಹ ಸಿಗುತ್ತದೆ, ಇದರಲ್ಲಿ ಪ್ರಗತಿಯನ್ನು ನಾವು ಕಾಣಬಹುದು. ಓಕೆ, ಲಾಸ್ಟ್ ಡಿಸ್ಟಿಂಕ್ಷನ್, ದಟ್ ಈಸ್ 3rd one, ಇಟ್ ಮೇ ನಾಟ್ ಕಾಲ್ ಫಾರ್ ಅಕ್ವಿಸಿಷನ್ ಆಫ್ ಅ ಹೈಯರ್ ಲೆವೆಲ್ ಸ್ಕಿಲ್ ಆನ್ ದ ಪಾರ್ಟ್ ಆಫ್ ಅ ಜಾಬ್ ಹೋಲ್ಡರ್. ಸೊ ಇಲ್ಲಿ ಹೆಚ್ಚಿನ ನಾವು ಯಾವ ಸ್ಕಿಲ್ಗಳನ್ನು ಕಲಿಯೋದಿಲ್ಲ, ಉನ್ನತವಾಗಿರುವಂಥ ನಾವು ಕೆಲಸ ಮಾಡೋದಿಲ್ಲ. ಸೊ ಅದು ಸಿಮಿಲರ್ ಕೈಂಡ್ ಆಫ್ ಜಾಬ್ ಮಾಡ್ತಾ ಇರ್ತೀವಿ ನಾವು.
ಸೊ ಇದು ಜಾಬ್ ಎನ್ರಿಚ್ಮೆಂಟಲ್ಲಿ ಬಂದಾಗ ಸೊ ನಾವು ಹೈಯರ್ ಸ್ಕಿಲ್ಸ್ ಹೈಯರ್ ಟಾಸ್ಕನ್ನು ತಗೊಂಡು ನಾವು ನಮ್ಮ ಸ್ಕಿಲ್ಸನ್ನು ಹೆಚ್ಚನ್ನು ನಾವು ಮಾಡ್ಕೋಬೋದು. ಸೊ ಇದಕ್ಕೆ ಜಾಬ್ ಎನ್ರಿಚ್ಮೆಂಟ್ ಅಂತ ಹೇಳ್ತೇವೆ. ಸೊ ಓವರ್ಆಲ್ ಆಗಿ ಹೇಳೋದಾದರೆ ಜಾಬ್ ಎನ್ಲಾರ್ಜ್ಮೆಂಟ್ ಅಂದರೆ ಸಿಮಿಲರ್ ಕೈಂಡ್ ಆಫ್ ವರ್ಕನ್ನು ನಾವು ಹೆಚ್ಚೆಚ್ಚು ಕೆಲಸ ಮಾಡ್ತೀವಿ, ಆದರೆ ಅದರದ್ದು ನೇಚರ್ ಆಫ್ ಜಾಬ್ ಸೇಮ್ ಇರುತ್ತೆ. ಜಾಬ್ ಎನ್ರಿಚ್ಮೆಂಟಲ್ಲೇ ನಾವು ಏನು ಮಾಡ್ತಾ ಇದ್ದೀವಲ್ಲ ಕೆಲಸ, ಅದಕ್ಕಿಂತ ಒಂದು ಹೆಚ್ಚಿನ ಕಾರ್ಯಕ್ಷಮತೆ ಉಳ್ಳ ಅಥವಾ ಹೆಚ್ಚು ನಮಗೆ ಕ್ಷಮತೆಯನ್ನು ಬೇಕಾಗಿರುವಂಥ ಕೆಲಸಗಳನ್ನು ನಾವು ಮಾಡ್ತೀವಿ. ಅದರಿಂದ ನಮ್ಮದು ಕ್ಷಮತೆ ಹೆಚ್ಚಾಗುತ್ತದೆ, ಸ್ಕಿಲ್ಸ್ ಹೆಚ್ಚಾಗ್ತದೆ. ಸೊ ಇದನ್ನು ನಾವೇನು ಹೇಳ್ತೀವಿ, ಇಟ್ಸ್ ಅ ಡಿಸ್ಟಿಂಕ್ಷನ್ ಬಿಟ್ವೀನ್ ಜಾಬ್ ಎನ್ಲಾರ್ಜ್ಮೆಂಟ್ ಆ್ಯಂಡ್ ದ ಜಾಬ್ ಎನ್ರಿಚ್ಮೆಂಟ್. ಸೊ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಕನ್ಕ್ಲೂಡ್ ಟುಡೇಸ್ ಕ್ಲಾಸ್. ಸೊ ನೆಕ್ಸ್ಟ್ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್ ಆನ್ ದ HR. ಥ್ಯಾಂಕ್ ಯು.